ಮಾನ್ಯ ಶಾಸಕರೇ ಮತ್ತು ಅದನ್ನು ಮಾಡಿದ ಶಿಲ್ಪಿಯವರೇ, ಪರಶುರಾಮ ಮೂರ್ತಿಯ ಮೇಲ್ಭಾಗ ಕಂಚಿನ ಭಾಗ ಎಲ್ಲಿದೆ? ಮುಸ್ಲಿಂ ಹಿಂದೂ ದೇವಸ್ಥಾನದ ಮೇಲೆ ನಂಬಿಕೆ ಇಲ್ಲ, ಸಾರ್ವಜನಿಕ ರಸ್ತೆಯಲ್ಲಿ ಅಂಗಡಿ ಇಡಬೇಕು ಕೇಳ್ತೀರಿ, ಇದು ಧಾರ್ಮಿಕವಾ? ಪ್ರಭಾಕರ ಭಟ್ರು, ಚಕ್ರವರ್ತಿ ಸೂಲಿಬಲೆ, ವಜ್ರದೇವ ಸ್ವಾಮಿಗಳು, ಶೋಭಾ ಕರಂದ್ಲಾಜೆಯವರು, ಶಿಲ್ಪಿ ರವಿಯವರು ಮಾತಾಡಬೇಕೀಗ. ಅವತ್ತು ಎಷ್ಟು ಇಮೋಷನಲ್ ಕ್ರಿಯೇಟ್ ಮಾಡಿದ್ದಾರೆ ಕಾರ್ಕಳದಲ್ಲಿ, ಇವತ್ತು ನಕಲಿ ಅಂತ ಹೇಳುವಾಗ ಭಾವನೆಗಳಿಗೆ ಗಾಸಿ ಆಗುದಿಲ್ವಾ? ಕಾರ್ಕಳದಲ್ಲಿ ಪರಶುರಾಮ ಏನು ಮೂರ್ತಿಯನ್ನು ಚುನಾವಣೆಯ ಮೊದಲು ಅಲ್ಲಿನ ಶಾಸಕ ಸುನೀಲ್ ಕುಮಾರ್ ಕಾರ್ಕಳ ಅವರು ಅದ್ಧೂರಿಯಾಗಿ ಭಾರೀ ಮೆರವಣಿಗೆ ಭಾರೀ ಗೌಜಿಯೊಂದಿಗೆ ಸ್ಥಾಪನೆ ಮಾಡಿದರು. ಸರಿ, ಅವರು ಹೇಳಿದ್ದಾರೆ ಏನು ಇದಕ್ಕೆ ಮೂರ್ತಿಗೆ ಇನ್ನೂ ಕೆಲಸ ಉಂಟು ಅಂತ. ಐ ಎಗ್ರಿ. ಏನು ಕೆಲಸ ಉಂಟು ಅಂತ ಹೇಳಿದಾರ? ಅದು ಅರ್ಧ ಫೈಬರು ಅರ್ಧ ಕಂಚು, ಆಮೇಲೆ ತೆಗೆದು ಪೂರ ಕಂಚಿದು ಮಾಡ್ತೇಳಿ ಸ್ಪಷ್ಟವಾಗಿ ಹೇಳಿದಿದೆಯಾ? ಇಲ್ಲ. ಅವ್ರು ಹೇಳಿದ್ದೇನು, ಅದರದ್ದು ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು, ಅದು ಗಟ್ಟಿಯಾಗಿ ನಿಲ್ಲಬೇಕು, ಅದಕ್ಕೊಂದಿಷ್ಟು ಕೆಲಸ ಇದೆ, ಆಮೇಲೆ ಮಾಡ್ತೇವೆ ಆಮೇಲೆ ಮಾಡ್ತೇವೆ ಹೇಳಿದ್ದು ಬಿಟ್ಟರೆ, ಅವರ ಇನ್ನೊಂದು ಎರಡು ವಿಡಿಯೋಗಳಲ್ಲಿದೆ, ಅದು ಕಂಚಿನ ಮೂರ್ತಿ ಕಂಚಿನ ಮೂರ್ತಿ ಅಂತ ಅವರೇ ಉಲ್ಲೇಖ ಮಾಡಿಕೊಂಡದ್ದು. ಅವ್ರು ಹೇಳಬೇಕಿತ್ತು 50% ಆಫ್ ದಿ ಏನು ಆ ಸ್ಟ್ಯಾಚು ಇದೆಯಲ್ಲ, ಅದು ಫೈಬರಲ್ಲಿದೆ, ಕೆಳಗಡೆ ಕಂಚಿನಲ್ಲಿದೆ, ಅದು ಮೇಲಿದ್ದು ಕಂಚಿದ್ದು ಮತ್ತೆ ಮಾಡ್ತೇವೆ ಅಂತ ಹೇಳ್ಬೋದಿತ್ತಲ್ಲ, ನೀವು ಯಾಕೆ ಹೇಳಲಿಲ್ಲ? ಆಯಿತು. ಆಮೇಲೆ ನೀವು ಜನರಿಗೆ ಡೌಟ್ ಬಂದು ಅದ್ರ ಬಗ್ಗೆ ತನಿಖೆ ಆಗ್ತದೆ ಅಂತ ಹೇಳುವಾಗ ನೀವು ರಾತ್ರಿ ಹಾಕಿಕೊಂಡು ಹೋದದ್ದು. ಈಗಲೂ ನಾನು ಕೇಳುವ ಪ್ರಶ್ನೆ ಒಂದೇ, ಮಾನ್ಯ ಶಾಸಕರೇ ಮತ್ತು ಅದನ್ನು ಮಾಡಿದ ಶಿಲ್ಪಿಯವರೇ, ಪರಶುರಾಮ ಮೂರ್ತಿಯ ಮೇಲ್ಭಾಗ ಕಂಚಿನ ಭಾಗ ಎಲ್ಲಿದೆ? ಎಲ್ಲಿದೆ ಹೇಳಿಬಿಡಿ, ತೋರಿಸಿಬಿಡಿ, ಲೆಟ್ ಅಸ್ ಎಂಡ್ ಫಾರ್ ದ ಡಿಬೇಟ್. ಅದು ಯಾವುದೂ ಇಲ್ಲ. ನೀವು ಮಾಡಿದ್ದೇನೆಂದರೆ, ಚುನಾವಣೆಯಲ್ಲಿ ಹಿಂದುತ್ವದ ಆಧಾರದ ಮೇಲೆ ಗೆಲ್ಲಬೇಕು ಅಂತೇಳಿ ರಾತ್ರೋರಾತ್ರಿ ಅದನ್ನು ಮಾಡಿಸಿ ದುಡ್ಡು ಹಾಳು ಮಾಡಿದ್ರಿ. ಈಗ ನೀವು ಹೇಳ್ತೀರಿ ಅದು ಧಾರ್ಮಿಕ ಅಲ್ಲ ಅಂತ. ಅದು ಸುಮ್ಮನೆ ಅಲ್ಲೇನು ದೇವಸ್ಥಾನ ಅಲ್ಲ ಅದು, ಅದು ಧಾರ್ಮಿಕ. ಏನು ಧಾರ್ಮಿಕ ಅಲ್ಲ? ನೀವು ದಾರಿ ದಾರಿಯಲ್ಲಿ ಭಗವದ್ವಜ ಹಾಕಿ ಧಾರ್ಮಿಕ ಅಂತ ಹೇಳುದಿಲ್ಲೋ, ಅದು ಧಾರ್ಮಿಕವಾಗಿದ್ರೆ ಆ ಭಗವದ್ವಜನಕ್ಕೇನು ನೀವು ಪ್ರತಿಷ್ಠಾಪನೆ ಮಾಡಿ ಕಟ್ಟಿದ್ದ? ಅದನ್ನು ಧಾರ್ಮಿಕ ಅಧಾರ್ಮಿಕ ಅಂತೇಳಿ ಪ್ರತಿಯೊಂದು ಇಸಿಯನ್ನು ತಗೊಳ್ತೀರಿ? ಮುಸ್ಲಿಂ ಹಿಂದೂ ದೇವಸ್ಥಾನದ ಮೇಲೆ ನಂಬಿಕೆ ಇಲ್ಲ, ಅವ ಸಾರ್ವಜನಿಕ ರಸ್ತೆಯಲ್ಲಿ ಅಂಗಡಿ ಇಡಬೇಕು ಕೇಳ್ತೀರಿ, ಇದು ಧಾರ್ಮಿಕವಾ? ಈಗ ನಾನು ಕೇಳ್ತಾ ಇರೋದು ಸನ್ಮಾನ್ಯ ಪ್ರಭಾಕರ ಭಟ್ರು, ಚಕ್ರವರ್ತಿ ಸೂಲಿಬಲೆ, ನಮ್ಮ ವಜ್ರದೇವ ಸ್ವಾಮಿಗಳು, ನಮ್ಮ ಶೋಭಾ ಕರಂದ್ಲಾಜೆಯವರು, ಸಿ ಟಿ ರವಿಯವರು ಮಾತಾಡಬೇಕೀಗ. ಅವತ್ತು ಎಷ್ಟು ಇಮೋಷನಲ್ ಕ್ರಿಯೇಟ್ ಮಾಡಿದ್ದಾರೆ ಕಾರ್ಕಳದಲ್ಲಿ ಕರಾವಳಿಯ ಜನರಿಗೆ ಒಂದು ಪರಶುರಾಮ ಅದ್ಭುತವಾಗಿ. ಇವತ್ತು ಅದು ನಕಲಿ ಅಂತ ಹೇಳುವಾಗ ಭಾವನೆಗಳಿಗೆ ಗಾಸಿ ಆಗುದಿಲ್ವಾ? ಆನ್ಸರ್ ಮಾಡಿ ಈಗ. ಇದನ್ನೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ, ಒಬ್ಬ ಕಾಂಗ್ರೆಸ್ ಶಾಸಕ ಇದ್ದಿದ್ರೆ, ನಾನು ಹೇಳ್ತೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವು ದಂಗೆ ಹೇಳ್ತಿದ್ರಿ. ಈಗ ಅದೇನಾಗಲಿಲ್ಲ, ಅದು ಸರಿ ಆಗ್ತಾ ಉಂಟು, ಅದು ಮಾಡ್ತಾ ಇದ್ದೇವೆ. ಆಯಿತು, ಹಾಂ, ಫೈಬರಲ್ಲಿ ಮಾಡಿದರೆ ದುಡ್ಡು ಯಾರು ಕೊಡೋದು? ಅದು ಕಂಚಿನ ಪ್ರತಿಮೆ ಅಂತ ಟೆಂಡರ್ ಆಗಿರೋದು. ಈಗ ಫೈಬರಲ್ಲಿ ಮಾಡಲಿಕ್ಕೆ ಒಂದು 100,000 ಒಂದಿಷ್ಟು ಹೋಗಿರ್ತದೆ, ಅದು ತರಲಿಕ್ಕೆ ಕಟ್ಟಲಿಕ್ಕೆ ಮಾಡಲಿಕ್ಕೆ ಎಲ್ಲ, ಅದು ಅದ್ರ ದುಡ್ಡು ಕೊಡೋದು ಯಾರು? ಈಗ ಪುನಃ ಆ ಶಿಲ್ಪಿಯವರು ಅವರು ಹೇಳ್ತಾರೆ ನೋಡಿ, ಇಲ್ಲಿ ಕಂಚಿಂದು ಕಾಲು ತೋರಿಸ್ತಾರೆ ಅವರ ವಿಡಿಯೋದಲ್ಲಿ, ತಲೆಭಾಗ ಯಾಕೆ ತೋರಿಸೋದಿಲ್ಲ ಅವರು? ಈ ಕಾಲನ್ನು ಅವರ ವರ್ಕಿಂಗ್ ಪ್ಲೇಸಲ್ಲಿ ಅವರ ಫ್ಯಾಕ್ಟ್ರಿಯಲ್ಲಿ ತೋರಿಸ್ತಾರೆ. ನಿನ್ನೆಲ್ಲ ಮೊನ್ನೆ ಅಲ್ಲಿ ಕಾರ್ಕಳದಲ್ಲಿ ಎರಡು ಕಾಲಿದೆ, ಇಲ್ಲಿ ಇಲ್ಲೂ ಕಾಲಿದೆ. ಹಾಗಿದ್ರೆ ಪರಶುರಾಮ ಮೂರ್ತಿಗೆ 4 ಮಾಡಿದ್ದೀರಾ ನೀವು? ಇನ್ನೂ ಸ್ವಾರಸ್ಯದ ನ್ಯೂಸ್ ಇದೆ, ಬೆಂಗಳೂರಲ್ಲಿ ಅದು ಆಗ್ತಾಯಿದೆ ಅಂತ ಪ್ರತಿಮೆ, ಅದರದ್ದು ವಿಡಿಯೋ ಬಂದಿದೆ. ಅಲ್ಲಿಗ 6 ಆಯಿತು. ಯಾರ ಕಿವಿಗೆ ಹೂವು ಇಡೋದು ಮಿಸ್ಟರ್ ಸುನೀಲ್ ಕುಮಾರ್? ತನಿಖೆ ಮಾಡಲಿ ಸರ್ಕಾರ, ಇದು ನೈತಿಕ ಮಾತಲ್ಲ. ನೀವು ಮಾಡಿದ್ದು, ಈಗಲೂ ನೀವು ಶಾಸಕರು, ಸರ್ಕಾರದ ಒಂದು ಭಾಗ ನೀವು. ನೀವು ಜನರೆದುರಿಗೆ ಸತ್ಯವನ್ನು ಹೇಳಿ. ಪರಶುರಾಮರ ಹೆಸರಿನಲ್ಲಿ ನೀವು ಕರಾವಳಿಯ ಅಸ್ಮಿತೆಗೆ ಅಪಮಾನ ಮಾಡಿದ್ದೀರಿ, ಮತ್ತು ನಿಮ್ಮ ಮೇಲೆ ನಂಬಿಕೆ ಇಟ್ಟಂಥ ಹಿಂದೂ ಸಮಾಜ ಏನಿದೆ, ಹಿಂದುತ್ವದ ಏನು ವಿಚಾರಧಾರೆ ಇದೆ ನಿಮ್ಮದು, ಈ ವಿಚಾರಧಾರೆಯನ್ನು ನಂಬುವವರಿಗೆ ನೀವು ಮೋಸ ಮಾಡಿದ್ದೀರಿ, ಸರ್ಕಾರದ ಹಣವನ್ನು ಲೂಟ್ ಮಾಡಿದ್ದೀರಿ. ಇದಕ್ಕೆ ನೀವು ಕ್ಷಮೆ ಕೇಳಬೇಕು, ಮತ್ತು ನಿಮ್ಮ ಶಾಸಕ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟರೆ ಇದು ನೀವು ಮಾಡುವಂಥ ಸರಿಯಾದ ಕರ್ತವ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.